ಎಂಪಿ ಚುನಾವಣೆ ಅಂತ ಬಂದಾಗ ಪ್ರಮುಖವಾಗಿ ಉಡುಪಿ ಚಿಕ್ಕಮಗಳೂರು ಕಡೆ ಹೋಗೋಣ. ಇಲ್ಲಿ ಬಿಜೆಪಿಯ ಹಾಲಿ ಸಂಸದ ಶೋಭಾ ಕರಂದ್ಲಾಜೆ ಅವರಿದ್ದಾರೆ. ಬಟ್ ಈಗ ಅವರ ಸ್ಪರ್ಧೆಗೆ ವಿರೋಧ ಕೇಳಿ ಬರ್ತಾ ಇದೆ ಬಿಜೆಪಿ ಅವರಿಂದಲೇ. ಸ್ಥಳೀಯ ಮಟ್ಟದಲ್ಲೇ ಶೋಭಾ ಕರಂದ್ಲಾಜೆಗೆ ಕಾರ್ಯಕರ್ತರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಸಲ ಅವ್ರಿಗೆ ಟಿಕೆಟ್ ಕೊಡೋದು ಬೇಡ, ಯಾಕಂದ್ರೆ ಕಾಂಗ್ರೆಸ್ ನ ಜಯಪ್ರಕಾಶ್ ಹೆಗಡೆ ಅವರು ಅವರೇ ಆಲ್ಮೋಸ್ಟ್ ಬಹುತೇಕ ಅವರೇ ಫಿಕ್ಸ್ ಆಗ್ತಾರೆ ಅಭ್ಯರ್ಥಿ ಕಾಂಗ್ರೆಸ್ ನಲ್ಲಿ. ಅವರ ವಿರುದ್ಧ ಪ್ರಬಲ ಅಭ್ಯರ್ಥಿನ ಕಣಕ್ಕಿಳಿಸಬೇಕು, ಇಲ್ಲಾಂದ್ರೆ ಪಕ್ಷಕ್ಕೆ ಸಮಸ್ಯೆ ಆಗ್ಬೋದು. ಅಗೇನ್ ಶೋಭಾ ಅವ್ರನ್ನ ತಂದ್ರೆ ಚಿಕ್ಕಮಗಳೂರು ಉಡುಪಿಯ ಕೆಲ ನಾಯಕರು ಈ ರೀತಿಯಾಗಿ ಆಗ್ರಹಿಸ್ತಾ ಇದ್ದಾರೆ. ಉಡುಪಿ ಚಿಕ್ಕಮಗಳೂರು ಟಿಕೆಟ್ ರೇಸ್ ನಲ್ಲಿ ಮೂವರ ಹೆಸರು ಸದ್ಯ ಕೇಳಿ ಬರ್ತಾ ಇದ್ದು. ಒಂದು ಸಿಟಿ ರವಿ, ಎರಡನೇದು ಜೀವರಾಜ್ ಪ್ರಮೋದ್ ಮಧುರಾಜ್, ಮೂವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಅವರು ಆಕಾಂಕ್ಷಿ ಕೂಡ ಹೌದು. ಹೀಗಿರುವಾಗ ಬಿಜೆಪಿ ಏನ್ ನಿರ್ಧಾರ ತಗೊಳ್ಳುತ್ತೆ ಅದ್ ನೋಡ್ಬೇಕು. ಯಾಕಂದ್ರೆ ಇವರು ಹಾಲಿ ಸಂಸದರು, ಹಾಗಿರುವಾಗ ಅವರಿಗೆ ಟಿಕೆಟ್ ಕೈ ತಪ್ಪುತ್ತಾ? ಕಾರ್ಯಕರ್ತರು ಕಳೆದ ಬಾರಿಯೂ ಕೂಡ ಈ ಒಂದು ಆರೋಪವನ್ನ ಮಾಡಿದ್ರು, ಮೇಡಮ್ ಅವರು ಗೆದ್ಬಿಟ್ರೆ ಬರದೇ ಇಲ್ಲ ಈ ಕಡೆಗೆ, ಹಾಗಾಗಿ ನಮಗೆ ಕಷ್ಟ ಆಗುತ್ತೆ ಎಲೆಕ್ಷನ್ ಟೈಮ್ನಲ್ಲಿ ಮತ್ತೆ ಹೋಗಿ ಮತ ಕೇಳೋಕೆ ಅನ್ನುವಂತಹ ಆರೋಪ ಕಳೆದ ಬಾರಿಯೂ ಇತ್ತು. ಈ ಸಲವೂ ಅದನ್ನೇ ಆರೋಪ ಮಾಡ್ತಾ ಇದ್ದಾರೆ ಕಾರ್ಯಕರ್ತರು. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಸೂದ್ ನೀಡ್ತಾರೆ. ಮಸೂದ್, ಶೋಭಾ ಕರಂದ್ಲಾಜೆ ಅವರು ಹಾಗೆ ನೋಡೋದಾದ್ರೆ ಹಾಲಿ ಸಂಸದರು, ಕೇಂದ್ರ ಸಚಿವೆ ಕೂಡ ಹೌದು, ಬಟ್ ಅವರ ಸ್ಪರ್ಧೆಗೆ ಪಕ್ಷದಿಂದಲೇ ವಿರೋಧ ಕೇಳಿ ಬರ್ತಾರೋದು ಯಾ ವಿಜಯ? ನಿನ್ನೆಯಿಂದಲೂ ಕೂಡ ಲೋಕಸಭೆವಾರು ವಿವರಗಳನ್ನು, ಲೋಕಸಭೆವಾರು ಚಿತ್ರಣ ಯಾವ ಥರ ಇದೆ, ಅಭ್ಯರ್ಥಿಗಳ ಸಂಬಂಧಪಟ್ಟಂತೆ ಸ್ಥಳೀಯ ನಾಯಕರ ಅಭಿಪ್ರಾಯಗಳನ್ನು ವಿಜೇಂದ್ರ ಯಡಿಯೂರಪ್ಪನವರು ಮತ್ತು ಯಡಿಯೂರಪ್ಪನವರು ಇಬ್ಬರು ಕೂಡ ಸಂಗ್ರಹ ಮಾಡ್ತಾ ಇದ್ದಾರೆ. ಈಗಾಗಲೇ ಹಾಲಿ ಕೆಲವರು ಯಾರೆಲ್ಲ ಇದ್ದಾರೆ, ಒಂದಷ್ಟು ಕ್ಷೇತ್ರಗಳಲ್ಲಿ ಅವರ ವಿರುದ್ಧವಾಗಿ ಅಭಿಪ್ರಾಯಗಳು ಕೂಡ ಬರ್ತಾ ಇರುವಂಥದ್ದು. ಯಾಕೆಂತಂದರೆ ಹಿರಿಯರಾಗಿರುವಂತಹ ಶೋಭಾ ಕರಂದ್ಲಾಜೆ ಆಗಲಿ ಅಥವಾ ಅನಂತಕುಮಾರ್ ಹೆಗಡೆ ಆಗಲಿ, ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರ, ಜೊತೆಗೆ ಇವರು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರ, ಇವರ ಕ್ಷೇತ್ರಗಳಲ್�ಲ್ಲಿ ಸ್ಥಳೀಯವಾಗಿ ವಿರೋಧ ವ್ಯಕ್ತ ಆಗಿದೆ. ಆ ವಿರೋಧ ಇವತ್ತಿನ ಸಭೆಯಲ್ಲೂ ಕೂಡ ವ್ಯಕ್ತ ಆಗ್ತಾ ಇರುವಂಥದ್ದು. ಉಡುಪಿ ಚಿಕ್ಕಮಗಳೂರಿನ ಒಂದಷ್ಟು ಜನಪ್ರತಿನಿಧಿಗಳು, ಹಾಲಿಗಳು, ಮಾಜಿಗಳು ಎಲ್ಲರೂ ಕೂಡ ಬಹುತೇಕ ಬೇರೆಯವರಿಗೆ ಅವಕಾಶ ಮಾಡಿಕೊಡಿ ಅನ್ನುವಂತಹ ಒಂದು ಒಪಿನಿಯನ್ ಕೂಡ ಹೇಳಿದ್ದಾರೆ. ಆದರೆ ಇಲ್ಲಿ ಅಭಿಪ್ರಾಯ ಸಂಗ್ರಹ ಮಾತ್ರ ಆಗುತ್ತೆ, ಯಾವುದೇ ನಿರ್ಣಯ ಆಗೋದಿಲ್ಲ. ಶೋಭಾ ಕರಂದ್ಲಾಜೆ ಅವರ ವಿಚಾರವಾಗಿ ಅವ್ರನ್ನ ಬೆಂಗಳೂರು ಉತ್ತರಕ್ಕೂ ಕೂಡ ಕರ್ಕೊಂಡು ಬರಬೇಕು ಅನ್ನುವಂಥ ಚರ್ಚೆ ಬಿಜೆಪಿಯಲ್ಲಿ ಒಂದು ಕಡೆ ನಡೀತಾ ಇದೆ. ಆದರೆ ಪ್ರಬಲ ಆಕಾಂಕ್ಷಿಗಳು ಸ್ಥಳೀಯವಾಗಿ ಕೆಲವರು ಇಲ್ಲಿ ಆಕ್ಷೇಪ ವ್ಯಕ್ತಪಡಿಸ್ತಾ ಇದ್ದಾರೆ, ಹೊಸಬ್ರಿಗೆ ಕೊಡಿ, ನಾವೆಲ್ಲ ಆಕಾಂಕ್ಷಿಗಳಾಗಿದ್ದೀವಿ, ನಾವೆಲ್ಲ ಬಹಳ ವರ್ಷಗಳಿಂದ ಸೇವೆ ಮಾಡ್ತಾ ಇದ್ವಿ, ನಮಗೂ ಕೂಡ ಟಿಕೆಟ್ ಕೊಡಿ ಅನ್ನುವಂಥ ಅಭಿಪ್ರಾಯವನ್ನು ಸೂಕ್ಷ್ಮವಾಗಿ ಇಲ್ಲಿ ಇಂಗಿತವನ್ನು ವ್ಯಕ್ತಪಡಿಸಿರುವಂಥದ್ದು. ಆದರೆ ಇಲ್ಲಿ ಯಾವುದೇ ತೀರ್ಮಾನ ಆಗಿದ್ರು ಕೂಡ ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೆ ಕಾದು ನೋಡಬೇಕು. ಕೆಲವರು ನಿವೃತ್ತಿ ಘೋಷಣೆ ಮಾಡಿದ್ದಾರೆ, ಕೆಲವರಿಗೆ ಸ್ಥಳೀಯವಾಗಿ ವಿರೋಧ ಬರ್ತಾ ಇದೆ. ಈಗ ಶೋಭಾ ಕರಂದ್ಲಾಜೆ ಅವರಿಗೆ ಯಾವ ರೀತಿ ವಿರೋಧ ಬರ್ತಿದೆ ಆ ಥರ, ಹಾಗಾಗಿ ಏನು ಆಡಳಿತ ವಿರೋಧಿ ಅಲ್ಲ ಕೆಲವರಿಗಿದೆ, ಅಂಥ ಕ್ಷೇತ್ರಗಳಲ್ಲಿ ಹೈಕಮಾಂಡ್ ಏನು ತೀರ್ಮಾನ ತೆಗೆದುಕೊಳ್ಳುತ್ತೆ ಅಂತ ಕಾದು ನೋಡಬೇಕು. ಮುಖ್ಯವಾಗಿ ಕೇಂದ್ರ ಸಚಿವ ಆಗಿರುವಂತಹ ಉಡುಪಿ ಚಿಕ್ಕಮಗಳೂರು ಸಂಸದೆ ಆಗಿರುವಂತಹ ಶೋಭಾ ಕರಂದ್ಲಾಜೆ ಅವರಿಗೆ ಅದೇ ಕ್ಷೇತ್ರದಲ್ಲಿ ಟಿಕೆಟ್ ಕೊಡಲಾಗುತ್ತೆ ಅಥವಾ ಬೇರೆ ಕ್ಷೇತ್ರಕ್ಕೆ ವಲಸೆ ಕಳಿಸ್ತಾರೆ ಅನ್ನುವಂಥದ್ದು ಬಹಳ ಕುತೂಹಲ. ಇವತ್ತಿನ ಸಭೆಯ ಏನು ಚರ್ಚೆ ಆಗಿದೆ ಅದು ಹೈಕಮಾಂಡ್ಗೆ ವಿಜೇಂದ್ರ ಅವರು ತಲುಪಿಸ್ತಾರೆ, ಹೈಕಮಾಂಡ್ ಏನು ತೀರ್ಮಾನ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದು ಕಾದು ನೋಡಬೇಕು. ವಿದ್ಯಾ, ಎಸ್ ಸ್ಟೇ ವಿತ್ ಮೀ ಮಸೂದ್, ನಾನು ನಿಮ್ಮನ್ನು ಮತ್ತೆ ಸಂಪರ್ಕಕ್ಕೆ ತಗೊಳ್ತೀನಿ.